ಎಸ್ ಗುರುಗಳೇ ಮಂಗಳ ದೋಷದ ಬಗ್ಗೆ ಮತ್ತಷ್ಟು ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ ಮೊದಲಿನ ಆರು ರಾಶಿಗಳು ಮೇಷದಿಂದ ಕನ್ಯಾದರಬೇಕು ಮೇಷದವರಿಗೆ ಮೇಷದವರೆಗೆ ಇವತ್ತಿನ ದಿವಸ ಶತ್ರುನಾಶ ಆಗ್ತಕ್ಕಂಥದ್ದು ಋಣನಾಶ ಅಂದರೆ ಸಾಲ ತೀರ್ತಕ್ಕಂಥದ್ದು ವೈದ್ಯರಿಗೆ ಬಹಳ ಒಳ್ಳೆಯ ದಿವಸ ಮೇಷದ ವೈದ್ಯರಿಗೆ ಬಹಳ ಒಳ್ಳೆಯ ದಿವಸ ಹಣದ ಲಾಭ ಆಗ್ತಕ್ಕಂಥದ್ದು ಮತ್ತು ಹೆಚ್ಚಿನ ಓದು ಓದಬೇಕು ಅಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರು ಪೋಸ್ಟ್ ಗ್ರಾಜುವೇಷನ್ ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ ಆದರೆ ಪ್ರಯಾಣದಿಂದ ಬಹಳ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ದುರ್ವ್ಯಯ ಇದ್ದಕ್ಕಿದ್ದಂಗೆ ತಿಳಿಯದೆ ಹೆಚ್ಚಿನ ಖರ್ಚು ಖರ್ಚಾಗ್ತಕ್ಕಂಥದ್ದು ಹಣ ಖರ್ಚಾಗ್ತಕ್ಕಂಥದ್ದು ವ್ಯಯ ಆಗ್ತಕ್ಕಂಥದ್ದು ಸ್ಥಾನದ ಬದಲಾವಣೆ ಆಗ್ತಕ್ಕಂಥದ್ದು ಕೆಲಸದ ಒಂದು ಸ್ಥಳ ಅಥವಾ ನಿವಾಸದ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಮೇಷದವರಿಗೆ ಇವತ್ತಿನ ದಿವಸ ಕಂಡುಬರ್ತಾ ಇದೆ ವೃಷಭದವರಿಗೆ ಇವತ್ತಿನ ದಿವಸ ಯಾರು ಸೃಜನಾತ್ಮಕವಾದಂತಹ ಒಂದು ವೃತ್ತಿಯಲ್ಲಿ ಇದ್ದೀರಿ ಅಂತಹವರಿಗೆ ಬಹಳ ಒಳ್ಳೆಯ ದಿವಸ ಆಗುತ್ತೆ ಹಾಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯೂ ಮನಸ್ಸಿಗೆ ನೆಮ್ಮದಿಯು ಸಂತೋಷವೂ ಉಂಟಾದರೆ ಬರ್ತಕ್ಕಂತಹ ಹಣ ಬರದೆ ಅಥವಾ ದೊಡ್ಡದಾಗಿರ್ತಕ್ಕಂತಹ ಲಾಭಗಳು ಉಂಟಾಗದೇ ಇರತಕ್ಕಂಥದ್ದು ಮತ್ತು ವೃಷಭದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಹಿನ್ನೆಡೆ ಅದರಲ್ಲೂ ಯಾರು ಅಕೌಂಟ್ಸ್ಗೆ ಸಂಬಂಧಪಟ್ಟಿರತಕ್ಕಂತಹ ಓದನ್ನು ಓದ್ತಾ ಇದ್ದೀರಿ ಅಂತಹ ಮತ್ತು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ಸು ಅವರ ದಸ್ತಾವೇಜುಗಳ ಬಗ್ಗೆ ಕೂಡ ವೃಷಭದವರು ಇವತ್ತಿನ ದಿವಸ ಬಹಳ ಜಾಗರೂಕತೆಯನ್ನು ವಹಿಸಬೇಕು ಅನ್ಯಥಾ ಆ ದಸ್ತಾವೇಜುಗಳು ಡಾಕ್ಯುಮೆಂಟ್ಸು ಕಳೆದು ಹೋಗುವ ಒಂದು ಪ್ರಸಂಗವೂ ಕೂಡ ವೃಷಭದವರಿಗೆ ಕಂಡುಬರುತ್ತೆ ಮಿಥುನದವರಿಗೆ ಇವತ್ತಿನ ದಿವಸ ಗೃಹ ಸೌಖ್ಯ ವಾಹನ ಸೌಖ್ಯ ಆನಂದ ಒಳ್ಳೆಯ ಸುಪ್ಪತ್ತಿಗೆ ಸುಖ ಶಯನ ಕುರುತೆ ಅಂತ ಹೇಳ್ತಂದ್ರೆ ಏನು ಒಳ್ಳೆಯ ಶಯನ ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂತಹ ಸ್ಥಳವು ಒಂದು ವಾತಾವರಣವು ಒಳ್ಳೆಯ ಹಾಸಿಗೆಯು ಈ ಥರದ ಒಂದು ಶಯನ ಸೌಖ್ಯಾದಿಗಳು ಅವರಿಗೆ ಉಂಟಾಗ್ತಕ್ಕಂಥದ್ದಿದೆ ಮತ್ತು ಮೃಷ್ಟಾನ್ನ ಭೋಜನವೂ ಆಗುತ್ತೆ ದಾಂಪತ್ಯದಲ್ಲಿ ಅತ್ಯಂತ ಶುಭವೂ ಮತ್ತು ಏಳಿಗೆಯು ಮನಸ್ಸಿಗೆ ನೆಮ್ಮದಿಯು ವ್ಯಾಪಾರಸ್ಥರು ಯಾವ ವ್ಯಾಪಾರಸ್ಥರು ಈ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿದ್ದಾರೆ ಅವರಿಗೆ ಒಳ್ಳೆಯದು ಆದರೆ ವೃತ್ತಿಯಲ್ಲಿ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅದರಲ್ಲೂ ಯಾರು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕೆಲಸ ಮಿಥುನದವರು ಮಾಡ್ತಾ ಇದ್ದೀರಿ ಅವರಿಗೆ ಇವತ್ತಿನ ದಿವಸ ಬಹಳ ಕೇಡನ್ನು ಉಂಟು ಮಾಡತಕ್ಕಂಥದ್ದು ಅದರಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ನಮಗೆ ಕಂಡು ಇದೆ ಕರ್ಕಾಟಕದವರಿಗೆ ಇವತ್ತಿನ ದಿವಸ ಅವರ ಧೈರ್ಯದಿಂದಲೂ ಸಾಹಸದಿಂದಲೂ ಹೆಚ್ಚಿನ ಶುಭ ಉಂಟಾಗ್ತಕ್ಕಂಥದ್ದು ಶತ್ರು ಮೂಲಕ ಹಣ ಬರ್ತಕ್ಕಂಥದ್ದು ಸಾಲ ಬಹಳ ಸುಲಭದಲ್ಲಿ ದೊರಕ್ತಕ್ಕಂಥದ್ದು ದೂರದಲ್ಲಿ ಪ್ರಯಾಣ ಮಾಡಬೇಕು ಅಂತಿದ್ದರೆ ಅದು ನಿಲ್ಲತಕ್ಕಂಥದ್ದು ಆ ನಿಲ್ಲುವುದರಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ಉಂಟಾಗುತ್ತೆ ತಂದೆ ತಾಯಿಯರ ಗುರುದೇವರ ಒಂದು ಆಶೀರ್ವಾದ ಕರ್ಕಾಟಕದವರಿಗೆ ಬಹಳ ವಿಫುಲವಾಗಿ ಇವತ್ತು ಇರತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಆದರೆ ಇವತ್ತಿನ ದಿವಸ ಅವರಿಗೆ ಮಾತೆಯ ಮೃತ್ಯು ಆಗ್ತಕ್ಕಂಥದ್ದು ಮ್ರ ಮಾತೆ ಇವರಿಗೆ ಮುಳುವಾಗ್ತಕ್ಕಂಥದ್ದು ಮಾತೆ ಮಣ್ಣಾಗ್ತಕ್ಕಂಥದ್ದು ಆ ಕಾಣುತ್ತೆ ಕರ್ಕಾಟಕದವರಿಗೆ ಆದ್ದರಿಂದ ಇವತ್ತಿನ ದಿವಸ ಬಹಳ ತೂಗಿ ಬಹಳ ತೂಕದ ಮಾತನ್ನು ಆಡ್ತಕ್ಕಂಥದ್ದು ಲೂಸ್ ಸ್ಟಾಕ್ಸ್ ಅಂತ ಹೇಳಿದಲ್ಲ ಅದು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಉತ್ತಮವಾಗಿ ಕಂಡುಬರುತ್ತೆ ಸಿಂಹದವರಿಗೆ ಇವತ್ತಿನ ದಿವಸ ಹಣಕಾಸಿನ ಒಂದು ಲಾಭವು ಉದ್ಯೋಗದಲ್ಲಿ ಬಡ್ತಿಯು ವ್ಯಾಪಾರದಲ್ಲಿ ಬಹಳ ಶುಭವು ಆರೋಗ್ಯದಲ್ಲಿ ಶುಭಕರವಾಗಿರ್ತಕ್ಕಂಥ ಒಂದು ಎಲ್ಲ ಚರ್ಯೆಗಳು ಕಂಡು ಬಂದಾಗ್ಯೂ ಆಸ್ತಿಯ ವಿಚಾರದಲ್ಲಿ ತೊಂದರೆಯು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಅನಾರೋಗ್ಯ ಅವರಿಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಅದು ಏನು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಸೋಂಕು ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತಲ್ಲ ಅದಾಗ್ತಕ್ಕಂತಹ ಒಂದು ಯೋಗಗಳು ಸಿಂಹದವರಿಗೆ ಕಂಡುಬರುವುದರಿಂದ ಹೊರಗಡೆ ಎಲ್ಲಾದರೂ ಊಟ ತಿಂಡಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಸಿಂಹದವರು ಬಹಳ ಉತ್ತಮ ಕನ್ಯಾದವರು ಕನ್ಯಾದವರಿಗೆ ಆರೋಗ್ಯ ಭಾಗ್ಯ ದೇವತಾದಯೇ ಇತ್ಯಾದಿಗಳಿಗೆ ಅತ್ಯಂತ ಉತ್ತಮವಾಗಿರತಕ್ಕಂತಹ ದಿವಸ ಯಾರು ಸ್ನಾತಕೋತ್ತರ ಪದವಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು ಕನ್ಯಾದ ಪುರೋಹಿತರಿಗೆ ದೈವಜ್ಞರಿಗೆ ಜ್ಯೋತಿಷ್ಯರಿಗೆ ಅರ್ಚಕರಿಗೆ ಅಡುಗೆ ಭಟ್ಟರಿಗೆ ಎಲ್ಲರಿಗೂ ಇವತ್ತಿನ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ದಿವಸ ಇಷ್ಟಾದಾಗ್ಯೂ ಸ್ವಲ್ಪ ಹೆಂಡತಿಯ ಮುಖೇನ ಅಥವಾ ಗಂಡನ ಮುಖೇನ ಹೆಚ್ಚಿನ ಹಣದ ಒಂದು ವ್ಯಯ ಆಗ್ತಕ್ಕಂಥದ್ದು ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಸ್ವಲ್ಪ ವಿರಸ ಉಂಟಾಗ್ತಕ್ಕಂಥದ್ದು ಇದೆ ಮುಂದುವರೆದು ನೋಡೋಣ ಹೆಸರುಗಳ ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ ಮಾತನಾಡಿಸ್ಬಿಡೋಣ ಬೆಂಗಳೂರಿಂದ ಮಂಜುಳ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುಳ ಅವರೇ ನಮಸ್ತೆ ಮೇಡಮ್ ಅವರೇ ಮಾತಾಡಿ ಗುರುಜಿ ಇದಾರೆ ಏನ್ ಪ್ರಶ್ನೆ ಇದೆ ಯಾರ ಬಗ್ಗೆ ಕೇಳಬೇಕಿತ್ತು ತಿಳಿಸಿ ನಮಸ್ತೆ ಗುರುಜಿ ಒಳ್ಳೇದಾಗ್ಲಿ ಹೇಳಿ ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಹ್ಮ್ ಕೇಳಿ ಹನ್ನೊಂದು ಹನ್ನೆರಡು ತೊಂಬತ್ತೆರಡು ಶುಕ್ರವಾರ ಹುಟ್ಟಿರೋದು ಗುರುಜಿ ಹೆಸರೇನು ಪ್ರಶ್ನೆ ಅದೇ ಅವನು ಹೇಳಿದ್ ಮತ್ತೆ ಕೇಳಲ್ಲ ಎಲ್ಲ ಹೋಗಿ ಆಗ್ಲೇ ಮೂರ್ ನಾಲ್ಕ್ ಆಯ್ತು ಗುರುಜಿ ಮನೆಗೆ ಬಂದೇ ಇಲ್ಲ ಎಲ್ಲಿ ನೀವು ನಾವು ಬೆಂಗಳೂರು ಹೊಸ ರೋಡ್ ಪರಪ್ನಗರ ಸೆಂಟ್ರಲ್ ಜೈಲ್ ಹತ್ರ ಒಂದು ಬಂದು ಖುದ್ದು ಕಾಣಿ ಇದನ್ನ ಮಾಧ್ಯಮದಲ್ಲಿ ಸುಲಭದಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಒಂದ್ಸತಿ ಬಂದು ಎದುರುಗೆ ಕೂತ್ರೆ ನಾವು ಅದನ್ನ ಬಹಳ ಇದಕ್ಕೆ ಹೊತ್ತು ಬೇಕು ಹೇಳೋದಕ್ಕೆ ಹೊತ್ತು ಬೇಕು ನಮಗೆ ಕಾಲಾವಕಾಶ ಬೇಕು ಕಾಲಾವಕಾಶ ಇಲ್ಲದೆ ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಮನೆಯ ಕಡೆ ಪಿತೃಬಾಧೆಗಳು ಸರ್ಪದೋಷಗಳು ಇತ್ಯಾದಿ ತೊಂದರೆಗಳು ಬಹಳ ವಿಪುಲವಾಗಿ ಕಾಣುತ್ತೆ ಮಂಜುಳಾ ಅವರೇ ಮತ್ತು ಎರಡನೆಯದ್ದು ಇಲ್ಲಿ ಪುತ್ರ ವಿರೋಧ ಯೋಗವು ಕೂಡ ಜಾತಕದಲ್ಲಿ ಇದೆ ಮಗನಿಗೆ ಎಷ್ಟು ವಯಸ್ಸು ಅಂದ್ರೆ ವಯಸ್ಸೇಳಮ್ಮ ಅಂದ್ರೆ ಇಸುವೆ ಹೇಳ್ತೀಯ ಪುತ್ರ ಗುರುಜಿ ಪುತ್ರ ವಿರೋಧ ಇಲ್ಲಿ ಇದೆ ಬಹಳ ವಿರೋಧ ಮಾಡ್ತಕ್ಕಂತಹದ್ದು ವಿರೋಧ ಭಾಸಗಳು ಹೇಳಿದ ಮಾತು ಕೇಳದೆ ಇರತಕ್ಕಂತಹ ಎಲ್ಲ ಯೋಗಗಳು ಇದೆ ಇದಕ್ಕೆಲ್ಲವೂ ಸರಿಯಾದಂತಹ ದೈವಿಕವಾದ ಪರಿಹಾರವನ್ನು ಮತ್ತು ಏನು ಇದಕ್ಕೆ ಬೇಕಾಗಿರ್ತಕ್ಕಂತಹ ಪೊಲೀಸ್ ಕಂಪ್ಲೇಂಟ್ ಇತ್ಯಾದಿಗಳನ್ನು ಕೊಡಬೇಕು ನೀವು ನಿಮ್ಮ ಮಗನನ್ನು ಹುಡುಕಲಿಕ್ಕೆ ಅದೆಲ್ಲ ಮಾಡಿದರೆ ಬಹಳ ಶೀಘ್ರದಲ್ಲಿ ಇಲ್ಲಿ ಸಿಗಬೋ ವಾಪಸ್ಸು ಬರುವ ಯೋಗಗಳು ಕೂಡ ಕಾಣುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ವಾಪಸ್ಸು ಬರುವ ಯೋಗಗಳು ಕಾಣುತ್ತೆ ಆದರೆ ಈ ದೋಷ ಸಮೂಹ ಜಾಸ್ತಿ ಇರುವುದರಿಂದ ಬಹಳ ತೊಂದರೆ ಸದ್ಯಕ್ಕೊಂದು ಪರಿಹಾರವನ್ನು ಹೇಳಿರ್ತೇನೆ ಮಾಡಿ ದೇವತಾ ಆರಾಧನೆ ಪೂಜೆ ಪುನಸ್ಕಾರವನ್ನು ಮಾಡಿ ಈ ಹೇಳಿದಂತಹ ಸರ್ಪದೋಷ ಪಿತೃದೋಷಕ್ಕೆ ಸರಿಯಾಗಿರ್ತಕ್ಕಂತಹ ಪರಿಹಾರಗಳಾಗಬೇಕು ಮುಖತಃ ಭೇಟಿ ಮಾಡಿ ಮಂಗಳವಾಗಲಿ ಧನ್ಯವಾದಗಳು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೈಸೂರಿಂದ ಸುಬ್ಬಣ್ಣ ಅಂತ ಹೇಳಿ ನಮಸ್ತೆ ಸುಬ್ಬಣ್ಣ ಅವರೇ ನಮಸ್ಕಾರ ಗುರುಜಿ ಇದಾರೆ ಏನ್ ಪ್ರಶ್ನೆ ಇದೆ ಯಾರ್ ಬಗ್ಗೆ ಕೇಳಬೇಕಿತ್ತು ನೇರವಾಗಿ ಮಾತನಾಡಿ ಆ ಸ್ಫೂರ್ತಿ ಕುಮಾರ್ ಅಂತ ಯಾರು ಸ್ಫೂರ್ತಿ ಕುಮಾರ್ ಮಗಳು ಹ್ಮ್ ಹೇಳಿ ನೀಟ್ ಎಕ್ಸಾಮ್ ಬರೆದೇ ಮೆಡಿಕಲ್ ಸೀಟ್ ಸಿಗುತ್ತಾ ಅಂತ ಕೇಳಬೇಕು ಪ್ರಶ್ನೆ ಆ ಪ್ಲೇಸ್ ನಕ್ಷತ್ರ ಸ್ಫೂರ್ತಿ ಸಾಕು ಸಾಕು ಅಷ್ಟು ಸಿಕ್ಕರೆ ಸಾಕು ಇಲ್ಲಿ ಸಿಗುವ ಯೋಗಗಳು ಅತ್ಯಂತ ಕಡಿಮೆ ಬಹಳ ಅಷ್ಟು ಸುಲಭದಲ್ಲಿ ಸಿಗ್ತಕ್ಕಂತಹ ಸಾಧ್ಯತೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ ಪ್ರಯತ್ನ ಮಾಡಲಿ ಭಗವಂತ ಸಿಗುವ ಥರ ನಿಮಗೆ ಅನುಕೂಲವನ್ನು ಮಾಡಿಕೊಡಲಿ ದೇವತಾದೇಗಾಗಿ ಪ್ರಾರ್ಥನೆಯನ್ನು ಮಾಡಿ ಕುಲದೇವತಾ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಎಲ್ಲಿ ಸ್ವಲ್ಪ ಬಯಲಿನಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಶಿವನ ಆರಾಧನೆಯನ್ನು ಮಾಡಿಸಿ ನಿಮ್ಮ ಮಗಳ ಕೈಯಲ್ಲಿ ಬಯಲಲ್ಲಿರಬೇಕು ಅಥವಾ ಹೊಲ ಗದ್ದೆಯಲ್ಲಿ ತೋಟದ ಮಧ್ಯದಲ್ಲಿರ್ತಕ್ಕಂತಹ ಒಂದು ಶಿವನ ಒಂದು ಅಂಶದ ಒಂದು ಪೂಜೆಯಿಂದ ಮತ್ತು ಪುನಸ್ಕಾರದಿಂದ ಲಾಭ ಆಗಬಹುದು ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ನಿಖರವಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ತಕ್ಕಂತಹ ಯೋಗಗಳು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ದೇವತಾದೆಯಿಂದ ಏನು ಬೇಕಾದರೂ ಸಾಧ್ಯವಾಗಬಹುದು ಪ್ರಯತ್ನ ಮಾಡಿ ಮಂಗಳವಾಗಿ ಧನ್ಯವಾದಗಳು ಸುಬ್ಬಣ್ಣ ಅವರೇ ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ವೆಂಕಟೇಶ್ ಅಂತ ಹೇಳಿ ನಮಸ್ತೆ ವೆಂಕಟೇಶ್ ಅವರೇ ಗುರುಜಿ ಇದಾರೆ ಏನ್ ಪ್ರಶ್ನೆ ಇದೆ ಯಾರ ಬಗ್ಗೆ ಕೇಳಬೇಕಿತ್ತು ಮಾತನಾಡಿ ಫ್ರಂ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಯಾಕೆ ಕೇಳ್ತಿದಾರೆ ಎಲ್ಲರೂ ಡೇಟ್ ಆಫ್ ಬರ್ತ್ ಇಟ್ಕೊಂಡು ಕೂತುಬಿಟ್ಟಿದಿರಿ ನೀ ಒಂದ್ಯಾᱫೋ ಒಂದು ಪ್ರೋಟೋಟೈಪ್ ಗೆ ಸೆಟ್ ಆಗ್ಬಿಟ್ಟಿದಿರಿ ಪ್ರಶ್ನೆ ಏನು ಕೇಳಿ ವೈ ಹೆಸರೇನೋ ವಯಸ್ಸೇನೋ ಪ್ರಶ್ನೆ ಏನು ಆ ಸ್ಪಷ್ಟವಾಗಿ ಮಾತಾಡಿ ಜೋರಾಗಿ ಮಾತಾಡಿ ಮತ್ತೊಮ್ಮೆ ಏನ್ ಪ್ರಶ್ನೆ ಇದೆ ಹೇಳಿ ಹ್ಮ್ ಸ್ವಾಮೀಜಿ ನಮ್ದು ಹ್ಮ್ ಆ ವೆಂಕಟೇಶ್ ಅಂತ ಹೆಸರು ನಮ್ದು ಆರೋಗ್ಯದ ಬಗ್ಗೆ ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು ಕೇಳಸ ಕೇಳಪ್ಪ ಏನ್ ಸಮಸ್ಯೆ ಹೇಳೋದಲ್ಲ ಪ್ರಶ್ನೆ ಕೇಳಿ ಅದೇ ಪ್ರಶ್ನೆ ಅಂದ್ರೆ ಯಾಕೆ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ತೊಂದರೆ ಇದೆ ಅದಕ್ಕೆ ಅದು ಏನು ಪ್ರಾಬ್ಲಮ್ ಅಂತ ಕೇಳೋಣ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ನೋಡಿದಾಗ ಇಲ್ಲಿ ಬಾಧೆಗಳು ಕಾಣುತ್ತೆ ನಮಗೆ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಯೋಗಗಳು ಇದೆ ಅದೇನಾಗುತ್ತೆ ಅಂದರೆ ಶ್ವಾಸಕೋಶಕ್ಕೆ ಮನಸ್ಸಿಗೆ ಚರ್ಮಕ್ಕೆ ಮತ್ತು ಜಾಯಿಂಟ್ಸ್ ಅಂತೀವಲ್ಲ ಏನು ಕೀಲುಗಳಲ್ಲಿ ತೊಂದರೆಗಳು ಇವೆಲ್ಲ ಉಂಟಾಗ್ತಕ್ಕಂತಹ ದೀರ್ಘಕಾಲೀನವಾಗಿರ್ತಕ್ಕಂತಹ ತೊಂದರೆಗಳು ಉಂಟಾಗುವ ಯೋಗಗಳು ಇಲ್ಲಿ ನಮಗೆ ಕಾಣುತ್ತೆ ಇದರ ವತಿಯಿಂದ ಏನಾಗುತ್ತೆ ಅನಾರೋಗ್ಯ ಬಾಧೆಯು ಸೋಮಾರಿತನವೂ ಕೂಡ ಹೆಚ್ಚುತ್ತೆ ಯಾವುದೇ ಅಂದುಕೊಂಡಿದ್ದು ಸುಲಭದಲ್ಲಿ ಆಗುವುದಿಲ್ಲ ಈ ಥರ ದೋಷಗಳು ಕಾಣುತ್ತೆ ಊರಲ್ಲಿರೋದು ನೀವು ಬೆಂಗ್ಳೂರಲ್ಲಿ ಇದ್ದೀರಿ ಭೈರವನ ಪೂಜೆ ಪುನಸ್ಕಾರವನ್ನು ಪ್ರಾರಂಭ ಮಾಡಿ ಭೈರವ ಸ್ತೋತ್ರವನ್ನು ಹೇಳಿ ಪ್ರತಿದಿನವೂ ಕಾಲಭೈರವ ಅಷ್ಟಕ ಅಂತಕ್ಕಂತಹ ಶ್ಲೋಕ ಇದೆ ಅದನ್ನು ಹೇಳಿ ಶನಿವಾರದ ದಿವಸ ಭೈರವನ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪಾರಾಧನೆ ಒಂದು ಹೂವು ಹಣ್ಣು ಕೊಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ತಕ್ಕಂತಹ ಪ್ರತೀತಿಯನ್ನು ಅಳವಡಿಸಿಕೊಳ್ಳಿ ವೈದ್ಯರನ್ನು ಸಂದರ್ಶನ ಮಾಡಿ ತಕ್ಕದಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮುಂದುವರೆಸಿ ಮಂಗಳಾಗಿ. ಧನ್ಯವಾದಗಳು ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಎಷ್ಟೋ ವರ್ಷಗಳಿಂದ ಕೆಲವರಿಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕಂದ್ರೆ ನೀವು ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ ಗುರುಜಿಯವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಹೆಸಗುರುಗಳಿಗಾಗಲೇ ಆರು ರಾಶಿಗಳ ಫಲ ತಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ರಿ ನೋಡಿದ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ರಿ ತುಲಾ ಇಂದ ಮೀನಾಂತ್ಯವಾದ ರಾಶಿಗಳು ತುಲಾದವರಿಗೆ ಇವತ್ತಿನ ದಿವಸ ದೂರದ ಪ್ರಯಾಣದಿಂದ ಲಾಭ ಉಂಟಾಗ್ತಕ್ಕಂಥದ್ದು ಆಸ್ತಿ ಲಾಭ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಚೇತರಿಕೆ ಇಲ್ಲದೆ ಹೋಗ್ತಕ್ಕಂಥದ್ದು ಲಾಭಾಂಶದಲ್ಲಿ ಬರ್ತಕ್ಕಂಥ ಹಣ ಆಗಿರಬಹುದು ಅದರಲ್ಲಿ ಬಹಳ ತೊಂದರೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಹೊಟ್ಟೆಯ ಸಮಸ್ಯೆಯಿಂದ ಬಳಲ್ತಕ್ಕಂಥದ್ದು ಅಂದುಕೊಟ್ಟಿರ್ತಕ್ಕಂತಹ ವಾಪಸ್ ಬರಬೇಕಾದ ಹಣ ಬರದೇ ಇರತಕ್ಕಂಥದ್ದು ಇದರಿಂದ ಸ್ವಲ್ಪ ಮನಸ್ಸಿಗೆ ಕಸಿವಿಸಿಯು ಜಗಳಗಳು ಇತ್ತಾತಿಗಳು ಉಂಟಾಗ್ತಕ್ಕಂಥ ಯೋಗ ತುಲಾದವರಿಗೆ ಕಂಡುಬರುತ್ತೆ ವೃಶ್ಚಿಕದವರಿಗೆ ಇವತ್ತಿನ ಸಹ ಧನಲಾಭ ದಾಂಪತ್ಯ ಲಾಭ ದಾಂಪತ್ಯ ಸೌಖ್ಯ ವಿವಾಹದ ಪ್ರಯತ್ನಗಳು ಫಲಕಾರಿಯಾಗ್ತಕ್ಕಂಥದ್ದು ಸರ್ವಲಾಭಂ ಕೊರತೆ ಶಿಖಿಹಿ ಹೆಚ್ಚಿನ ಹಣ ಬರಲಿಕ್ಕೆ ಸಾಧ್ಯತೆಗಳಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಅವರಿಗೆ ಕಂಡುಬರುವುದಿಲ್ಲ ಮಾಡ್ತಕ್ಕಂತಹ ಕೆಲಸದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಸಬಾರ್ಡಿನೇಟ್ಸ್ ಅಂತ ಯಾರಿದ್ದಾರೆ ಪಿಯರ್ಸ್ ಅಂತ ಯಾರಿದ್ದಾರೆ ಅವರಿಂದ ಬಹಳ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು ಇದು ವೃಶ್ಚಿಕದವರಿಗೆ ಇವತ್ತಿನ ದಿವಸ ಸಂಭವಿಸಬಹುದಾಗಿರ್ತಕ್ಕಂತಹ ಫಲಗಳು ಧನಸ್ಸಿನವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಉತ್ತಮತೆ ವಿಶಿಷ್ಟವಾಗಿ ಯಾರು ಡಯಾಬಿಟಿಸಿಂದ ಬಳಲ್ತಾ ಇದ್ದೀರಿ ಧನಸ್ಸಿನವರು ಅವರ ಆರೋಗ್ಯ ಇವತ್ತಿನಿಂದ ಸುಧಾರಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಅದಾಗದೇ ಅಲ್ಲ ಸ್ವೀಟ್ ತಿಂದು ಸುಧಾರಿಸಲಿಂದ ಆಗೋದಿಲ್ಲ ದಯವಿಟ್ಟು ಇದನ್ನು ಜ್ಞಾಪ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಸರಿಯಾದ ಚಿಕಿತ್ಸೆಯಿಂದ ಮತ್ತು ಆಹಾರ ವಿಹಾರದಿಂದ ಸರಿ ಹೋಗುತ್ತೆ ಅಂತ ಅದರ ಅರ್ಥ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಏಳಿಗೆ ಇತ್ಯಾದಿಗಳು ಉಂಟಾಗುತ್ತೆ ಧನಸ್ಸಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿವಸ ಅಲ್ಲ ಇಲ್ಲಿ ಅವರು ಅನುತ್ತೀರ್ಣರಾಗ್ತಕ್ಕಂಥದ್ದು ಮತ್ತು ಉಪನ್ಯಾಸಕರಿಗೂ ಕೂಡ ಧನಸ್ಸು ನಾಶವರಿಗೆ ಅಂತಹ ಒಳಿತಾಗಿರ್ತಕ್ಕಂಥ ದಿವಸ ಇಲ್ಲ ಪಾಠದಲ್ಲಿ ಅವರಿಗೆ ಸರಿಯಾಗಿ ವೃದ್ಧಿ ಬರದೇ ಇರತಕ್ಕಂಥದ್ದು ಅಂದುಕೊಂಡಿರತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋಗ್ತಕ್ಕಂಥದ್ದು ಸಭಾಮುಖತ್ವ ಸಭಾ ಜಡತ್ವ ಅಂತ ಹೇಳ್ತಾರೆ ಅದು ಉಂಟಾಗ್ತಕ್ಕಂಥ ಯೋಗಗಳು ಧನಸ್ಸಿನವರಿಗೆ ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಮಕರದವತ್ತಿ ಇವತ್ತಿನ ದಿವಸ ಬಹಳ ಆನಂದ ಮನೆಯಲ್ಲಿ ಒಳ್ಳೆಯ ಎಲ್ಲರೂ ಜನರು ಸೇರಿಕೊಂಡು ಇಷ್ಟ ಬಂಧುಗಳ ಜೊತೆಗೆ ಒಂದು ಸಮಾಗಮ ಉಂಟಾಗ್ತಕ್ಕಂಥದ್ದು ದೇವತಾದೆಯೇ ದೂರದ ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು ಇವೆಲ್ಲ ಕಂಡು ಬರುತ್ತೆ ಆದಾಗ್ಯೂ ಆಸ್ತಿಯ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಕಂಡು ಬರ್ತಾ ಇಲ್ಲ ಮಕರದವರಿಗೆ ಅಣ್ಣ ತಮ್ಮಂದರೊಂದಿಗೆ ಅಕ್ಕ ತಂಗಿಯರೊಂದಿಗೆ ಯಾವುದೋ ಒಂದು ಮನಸ್ತಾಪವು ಮನಸ್ಸಿಗೆ ಸ್ವಲ್ಪ ಬೇಗುದಿಯು ಉಂಟಾಗ್ತಕ್ಕಂಥದ್ದು ಮಕರದವರ ಫಲ ಕುಂಭದವರಿಗೆ ಇವತ್ತಿನ ದಿವಸ ಗೃಹ ಸೌಖ್ಯ ಮತ್ತು ಯಾರು ರಿಸರ್ಚ್ ಮಾಡ್ತಾ ಇದ್ದೀರಿ ಸಂಶೋಧನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಂಶೋಧಕರಿಗೆ ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ ಕುಂಭದವರಿಗೆ ಬಹಳ ಏಳಿಗೆ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ದಿವಸ ಆಸ್ತಿ ಏನಾದರೂ ನಿಮಗೆ ಬರಬೇಕು ಅಂತಹ ಪ್ರಯತ್ನದಲ್ಲಿದ್ದರೆ ಇವತ್ತಿನ ದಿವಸ ಪ್ರಯತ್ನ ಪ್ರಾರಂಭ ಆಗುವುದರಿಂದ ನಿಮ್ಮ ಆಸ್ತಿ ಅತ್ಯಂತ ಸುಲಭದಲ್ಲಿ ನಿಮಗೆ ದೊರಕಬಹುದಾಗಿರ್ತಕ್ಕಂತಹ ಸಹಯೋಗಗಳು ಕೂಡ ಕಾಣುತ್ತೆ ಅದಾಗ್ಯೂ ಕೂಡ ಇವತ್ತಿನ ದಿವಸ ದಾಂಪತ್ಯದಲ್ಲಾಗಿರಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಾಗಿರಬಹುದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಕಡೆಯದಾಗಿರ್ತಕ್ಕಂಥ ಮೀನರಾಶಿಯವರಿಗೆ ಇವತ್ತಿನ ದಿವಸ ವ್ಯಾಪಾರಸ್ಥರು ಬಹಳ ಒಳ್ಳೆಯ ಒಂದು ಫಲವನ್ನು ಪಡಿತಾರೆ ಅದರಲ್ಲೂ ಕೂಡ ವಿದೇಶಿ ವಿನಿಮಯ ಆಮದು ರಫ್ತು ಮಾಡ್ತಾ ಇರತಕ್ಕಂಥ ಮೀನದವರಿಗೆ ಅಖಂಡವಾದ ಫಲಸಂಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಪ್ರಯಾಣದಿಂದ ಲಾಭ ಉಂಟಾಗ್ತಕ್ಕಂಥದ್ದು ಎಲ್ಲವೋ ಕೂಡ ಇವತ್ತಿನ ದಿವಸ ನಿಮ್ಮ ಮೇಲೆ ಸ್ವಲ್ಪ ಯಾರೋ ಬೇಡದೇ ಇರತಕ್ಕಂತಹ ತಪ್ಪನ್ನು ನೀವು ಮಾಡದೇ ಇರತಕ್ಕಂಥ ತಪ್ಪನ್ನು ನಿಮ್ಮ ಮೇಲೆ ಹೇರಿ ನಿಮ್ಮ ಬಗ್ಗೆ ಕೆಟ್ಟು ಮಾತನ್ನು ನೀವು ಕೇಳಬೇಕಾಗಿರ್ತಕ್ಕಂತಹ ಯೋಗಗಳು ಮತ್ತು ಎರಡನೆಯದಾಗಿ ಅನಾರೋಗ್ಯ ಬಾಧೆ ತಲೆ ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಹಿಂಸೆಗಳು ನಿಮಗೆ ಉಂಟಾಗ್ತಕ್ಕಂಥದ್ದು ಫಲ ಇದೆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾರೆ ಎಸ್ಕೋರ್ಗಳನ್ನಷ್ಟೇ ಮಾತನಾಡಣ ಅದಕ್ಕಿಂತ ಒಬ್ಬರು ಕಾಲರೇಟ್ ಇದ್ದಾರೆ ಮಾತನಾಡಿಸ್ ಬಿಡಣಾ ದಾವಣಗೆರೆಯಿಂದ ನಾಗರಾಜು ಅಂತ ಹೇಳಿ ಕರೆ ಮಾಡಿದರೆ ನಮಸ್ತೆ ನಾಗರಾಜು ಅವರೇ ನಮಸ್ತೆ ಮೇಡಮ್ ಮಾತಾಡಿ ಗುರುಜಿ ಇದ್ದಾರೆ ಯಾರ್ ಬಗ್ಗೆ ಕೇಳಬೇಕಿತ್ತು ಏನ್ ಪ್ರಶ್ನೆ ಇದೆ ತಿಳಿಸಿ ನಿಮ್ಮ ಬಗ್ಗೆ ಕಾಕತೆ ಮೇಡಂ ಯಾವದೇ ದಿನಾಂಕ ಬೇಡ ಏನ್ ಪ್ರಶ್ನೆ ಇದೆ ಯಾರ್ ಬಗ್ಗೆ ಕೇಳಬೇಕಿತ್ತು ವಯಸ್ಸು ಎಷ್ಟು ಅಷ್ಟೇ ತಿಳಿಸ್ಕೊಡಿ ಸರ್ ಮಧು ಯಾರು ನಿಧಾನವಾಗಿ ಎಲ್ಲೂ ನಾನು ಓಡೋಗೋದಿಲ್ಲ ನೀವು ಓಡೋಗ್ಬೇಡಿ ಯಾರು ಯಾರ ಬಗ್ಗೆ ಕೇಳಬೇಕು ಅವ್ರ ಹೆಸರು ವಯಸ್ಸು ಪ್ರಶ್ನೆ ಕೇಳಿ ಸುನಿಲ್ ಕುಮಾರ್ ಅಂತಂದ್ರೆ ನಿಧಾನ ನಿಧಾನ ಸಮಾಧಾನ ಯಾಕೆ ಉಸ್ರ ಅಷ್ಟು ಗಿಡ ಬಿಡಿ ಯಾಕೆ ಆಯ್ತು ಆಮೇಲೆ ಬಗ್ಗೆ ವರ್ಷ ವರ್ಷ ಸರಿ ಏನ್ ಕೇಳಬೇಕು ಮದುವೆ ಸರಿ ಏನ್ ಮದುವೆ ಮದುವೆ ಅಂದ್ರೆ ಏನು ಪ್ರಶ್ನೆ ಏನು ಏನಾಗುತ್ತೆ ಇದು ಅಂದ್ರೆ ಕೊನೆಗೆ ಅಂತೂ ಇಂತೂ ಪ್ರಶ್ನೆ ದಾವಣಗೆರೆಯಿಂದ ನಡ್ಕೊಂಡೇ ಬಂದ್ಬಿಡ್ಬೋದಿಷ್ಟೊತ್ತಿಗೆ ನಾನು ಇಲ್ಲಿ ಮದುವೆ ಯೋಗಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಇಲ್ಲ ಇನ್ನ ಕಂಡು ಬರ್ತಾ ಇಲ್ಲ ಎರಡು ಎರಡೂವರೆ ವರ್ಷಗಳ ಕಾಲ ಮದುವೆ ಈಗ ಸದ್ಯದಲ್ಲಿ ಕಂಡು ಬರ್ತಾ ಇಲ್ಲ ಪ್ರಯತ್ನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿ ಒಳ್ಳೇದಾಗುತ್ತೆ ಶುಭ ಆಗ್ಲಿ ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ಗಣೇಶ್ ಅಂತ ಹೇಳಿ ನಮಸ್ತೆ ಗಣೇಶ್ ಅವರೇ ನಮಸ್ತೆ ಮಾತಾಡಿ ಗುರುಜಿ ಇದ್ದಾರೆ ಯಾರ್ ಬಗ್ಗೆ ಕೇಳಬೇಕಿತ್ತು ಏನ್ ಪ್ರಶ್ನೆ ಇದೆ ತಿಳಿಸಿ ಗುರುಜಿ ನನ್ ಬಗ್ಗೆನೆ ಕೇಳಬೇಕಿತ್ತು ನನ್ನ ಹೆಸರು ಗಣೇಶ್ ಅಂತ ನಾನು ಇವಾಗ ಕೆಲಸ ನನ್ಗೆ ಯಾವ ಸಿಗುತ್ತೆ ಅಂತ ಕೇಳಬೇಕು ಗುರುಜಿ ಏನು ವಯಸ್ಸು ಏನಪ್ಪ ನಿಂದು ಇಪ್ಪತ್ತಾರು ಇಪ್ಪತ್ತಾರು ವಯಸ್ಸು ಹ್ಮ್ ಏನು ಓದಿರೋದು ಎಂ ಬಿ ಎಂ ಬಿ ಎ ಮಾಡಿದ್ದೆ ಅದಕ್ಕೆ ಮುಂಚೆ ಏನ್ ಮಾಡಿದ್ದೆ ಬಿ ಮಾಡಿದ್ದೆ ಬಿಬಿಎ ಮಾಡಿದ್ದೆ ಕೆಲಸದ ಒಂದು ಯೋಳು ಇಲ್ಲಿ ನನಗೆ ಸದ್ಯದಲ್ಲಿ ಕಂಡು ಬರ್ತಾ ಇಲ್ಲ ಗಣೇಶ್ ಸ್ವಲ್ಪ ನಿಧಾನ ಸ್ವಲ್ಪ ಹಿಂಸೆ ಉಂಟಾಗ್ತಕ್ಕಂಥದ್ದು ಇದೆ ಎರಡನೇದೇನಾಗುತ್ತೆ ಅಂತಂದರೆ ನಿನಗೂ ಕೆಲವು ರಿಸರ್ವೇಷನ್ಸ್ ಇಟ್ಕೊಂಡಿರ್ತಕ್ಕಂಥದ್ದು ಕಾಣುತ್ತೆ ಇಂಥದ್ದೇ ಕೆಲಸ ಸಿಗಬೇಕು ಅನ್ನೋದು ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ ಹೌದು ಹಾಂ ಅದರಿಂದ ಏನಾಗುತ್ತೆ ಸ್ವಲ್ಪ ಕೆಲಸಕ್ಕೆ ತೊಂದರೆ ಈಗ ಸಿಕ್ಕಿದ್ದ ಕೆಲಸವನ್ನು ಸೇರಿಕೊಂಡು ಆ ನಂತರದೇ ಒನ್ ಇನ್ ದ ಹ್ಯಾಂಡ್ ಇಸ್ ಬೆಟರ್ ದನ್ ಟು ಇನ್ ದ ಬುಷ್ ಅಂತ ಅಲ್ವಾ ಆಂಗ್ಲ ಭಾಷೆಯಲ್ಲಿ ಆ ರೀತಿಯಾಗಿ ಸಿಕ್ಕಿದ್ದಕ್ಕೊಂದು ಕೆಲಸಕ್ಕೆ ಸೇರಿಕೊಂಡು ಆನಂತರದಲ್ಲಿ ನಮಗೆ ಮನೋಪ್ಸಿತ ಅಂದರೆ ನಮಗೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಹುಡುಕ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಯಾಕಂದರೆ ಇಲ್ಲಿ ಅಂತಹ ಒಳ್ಳೆಯ ರಾಶಿ ಉದಯ ನಮಗೆ ಆಗಲಿಲ್ಲ ಅದರಿಂದ ಕೆಲಸ ಸಿಕ್ಕತ್ತು ಬಿಡಪ್ಪ ನೀನು ಯೋಚನೆ ಮಾಡಿ ಅಂದ್ಕೊಂಡಿದ್ದು ಸಿಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಸಿಕ್ಕ ಕೆಲಸವನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಆಂಜನೇಯ ಸ್ವಾಮಿಯ ಸೇವೆ ಪೂಜೆ ಪುನಸ್ಕಾರವನ್ನು ಮಾಡಬೇಕಪ್ಪ ಹೆಚ್ಚು ಶನಿವಾರ ದಿವಸ ಉಪವಾಸವನ್ನು ಮಾಡುವುದರಿಂದ ಮೂರು ವಾರ ಕಳೆದ ನಂತರದಲ್ಲಿ ಯಾವುದೋ ಒಳ್ಳೆಯ ಕೆಲಸ ಸಿಗುವ ಯೋಗವು ಆಗುತ್ತೆ ಅದನ್ನು ಸೇರಿಕೊಂಡು ಆ ನಂತರದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಯೋಚನೆಯನ್ನು ಮಾಡೋದು ಉತ್ತಮ ಮಂಗಳವಾಗಲಿ ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಗಳೇ ಈಗಾಗಲೇ ಮಂಗಳನ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ರಿ ಒಂದು ವೇಳೆ ಜಾತಕದಲ್ಲಿ ದೋಷ ಇದ್ರೆ ಯಾವ ರೀತಿಯಾದಂತಹ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ ಗುರುಗಳೇ ನೋಡಿ ಯಾವುದೇ ಗ್ರಹದ ಪರಿಹಾರ ಅಂತಂದಾಗ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಬಹಳ ತಪ್ಪು ಪರಿಕಲ್ಪನೆ ಯಾವುದೋ ನಮ್ಮ ಸಮಾಜದಲ್ಲಿ ಎಲ್ಲೋ ಹೋಗೊಂದು ಹೋಮ ಹೋನ ಅಥವಾ ಭಜನೆ ಮಾಡಿಬಿಡ್ತೀವಿ ದೇವ್ರಿಗೆ ಅಭಿಷೇಕ ಮಾಡಿಸ್ಬಿಡ್ತೀವಿ ಯಾರೋ ಇನ್ನು ಮೊನ್ನೆ ಹೇಳಿದ್ರು ನೋಡಿ ಐಳು ವಾರ ಮಾಡಿದೆ ನನಗೆ ಮಗಳ ಕೆಲಸ ಸಿಗಲಿಲ್ಲ ಅಂತ ಈ ಥರ ಎಲ್ಲ ಮಾಡಿದ್ರೆ ಪರಿಹಾರ ಸಿಗೋದಿಲ್ಲ ಮೊಟ್ಟ ಮೊದಲನೇದಾಗಿ ಇದಾಗಿ ಮನಸ್ಸಿನ ದೃಢವಾದ ಸಂಕಲ್ಪ ಏನು ಸಂಕಲ್ಪ ಅಂತಂದರೆ ನಾನು ಈ ದೋಷದಿಂದ ಹೊರಗೆ ಬಂದೇ ಬರ್ತೀನಿ ಈ ದೋಷದ ಹೊರಬರಲಿಕ್ಕೆ ನನಗೆ ದೇವರ ಅನುಗ್ರಹ ಆಗೇ ಆಗತ್ತೆ ದೇವರು ನನ್ನ ಪಾಲಿಗೆ ಇದ್ದಾನೆ ಅವನು ನಮ್ಮ ಅಪ್ಪ ಅವನು ನಮ್ಮ ಅಮ್ಮ ಅವನು ನನ್ನ ಅಣ್ಣ ಆಯಮ್ಮ ನನ್ನ ಅಕ್ಕ ಈ ರೀತಿಯಾಗಿ ಮುದವಾಗಿರ್ತಕ್ಕಂಥ ಆರ್ದ್ರ ಮನೋಭಾವದಿಂದ ನಾವು ಮೊದಲನೇ ದೇವತಾ ಸೇವೆಯನ್ನು ಮಾಡಲಿಕ್ಕೆ ಹೊರಡಬೇಕು ಯಾರಿಗೆ ಈ ಥರದ ಶ್ರದ್ಧೆ ಭಕ್ತಿ ಇರುವುದಿಲ್ಲವೋ ನೀವು ಏನು ಅಶ್ವಮೇಧಯಾಗ ಮಾಡಿಸಿದ್ರೂ ಫಲ ಬರಲ್ಲ ಆದ್ದರಿಂದ ಮೊದಲನೆಯದು ನೀವು ನಿರ್ಣಯವನ್ನು ಮಾಡಿಕೊಳ್ಳಿ ನನಗೆ ಈ ತೊಂದರೆ ಇದೆ ತೊಂದರೆ ನಾವು ತೊಂದರೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ ಮೊದಲನೇದು ನಾನು ಅಯೋಗ್ಯ ಅಂತ ನನಗೆ ಗೊತ್ತಾದರೆ ಯೋಗ್ಯನಾಗಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಾನು ಮಹಾದಡ್ಡ ಅಂತ ಗೊತ್ತಾದರೆ ಹೋಗಿ ಆ ವಿದ್ಯೆಯನ್ನು ಕಲಿಯಲಿಕ್ಕೆ ಮಾಡ್ತೀನಿ ಪರಮ ಪ್ರದಾಮಣಿಗಳೇ ನಾವು ಪರಮ ಜ್ಞಾನಿಗಳು ಅಂತ ಪೋಸ್ ಹೊಡ್ಕೊಂಡು ಅವ್ರಿಗೆ ಏನು ಮಾಡೋದು ಏನು ಪರಿಹಾರ ಅವರಿಗೆ ಯಾವುದೇ ಅವರು ಪರಿಹಾರಕ್ಕೆ ಅವನು ಮಾಡೋದಿಲ್ಲ ಪರಿಹಾರ ಮನಸ್ಸಿನ ಸ್ಥಿತಿಗತಿಗಳನ್ನು ನಾವು ಮತ್ತು ನೆಟ್ಟ ನೇರಿಗೆ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ನಮ್ಮ ಇತಿ ಮಿತಿ ಗತಿಗಳನ್ನು ಅರಿತು ನಡೀತಕ್ಕಂಥದ್ದನ್ನು ಮಾಡಬೇಕು ಇದಾದ ನಂತರದಲ್ಲಿ ನಾವು ಏನು ಪರಿಹಾರ ಏನು ಪರಿಹಾರ ಅಂದರೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಅಣ್ಣ ತಮ್ಮಂದರೊಂದಿಗೆ ಒಳ್ಳೆಯದಾಗಿರ್ತಕ್ಕಂತಹ ಸಂಬಂಧವನ್ನು ಏರ್ಪಾಡು ಮಾಡಿಕೊಳ್ತಕ್ಕಂಥದ್ದು ಮತ್ತು ಬೆಂಕಿಗೆ ಸಂಬಂಧಪಟ್ಟಂಥ ಕೆಲಸದಿಂದ ದೂರ ಇರೋದು ಅದರಲ್ಲೂ ವಿಶಿಷ್ಟವಾಗಿ ಬೀಡಿ ಸಿಗರೇಟು ಸೇತಕ್ಕೋದನ್ನು ತ್ಯಜಿಸ್ತಕ್ಕಂಥದ್ದು ಈ ಥರದ ಕುಜ ಕೆಟ್ಟಿರ್ತಕ್ಕಂಥದ್ದು ಮತ್ತು ಬೈತಕ್ಕಂಥದ್ದು ಹೊಡಿತಕ್ಕಂಥದ್ದು ಕೋಪವನ್ನು ಸಿಡಿಮಿಡಿಗೊಳ್ತಕ್ಕಂಥದ್ದನ್ನು ಅತ್ಯಂತ ಪ್ರಯತ್ನದಿಂದ ಇದನ್ನು ಕೈ ಬಿಡ್ತಾ ಬರಬೇಕಾಗಿರ್ತಕ್ಕಂಥದ್ದು ಮತ್ತು ಕಸಕಡ್ಡಿಗಳನ್ನು ಭೂಮಿಯಲ್ಲಿ ತಿಪ್ಪೆ ಹಾಕೋದು ಅಂತಾರೆ ಅಗೆದು ಹಾಕ್ತಕ್ಕಂಥದ್ದು ಮಾಡಬಾರದು ಯಾವ ಜಾತಕರಿಗೆ ಈ ರೀತಿಯಾದಂತಹ ತೊಂದರೆ ತಾಪತ್ರ್ಯಗಳಿದೆಯೋ ಮನಸ್ಸಿಗೆ ಖೇದ ಕೋಪ ತಾಪ ಹೊಡೆಯೋದು ಬಡಿಯೋದು ಮಾಡ್ತಾ ಇರ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಅಗೀಬಾರದು ಕೆತ್ತಬಾರದು ಅವರು ದೇ ಶುಡ್ ನಾಟ್ ಡಿಗ್ ದ ಅರ್ಥ್ ಹೆಚ್ಚಿನ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಷಷ್ಠಿಯ ದಿವಸ ಉಪವಾಸವನ್ನು ಮಾಡತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಓದ್ತಕ್ಕಂಥದ್ದು ಮಾಡಬೇಕು ಬಹಳ ಶ್ರದ್ಧೆಯಿಂದ ಓದಬೇಕು ಸುಮ್ಮನೆ ಓದಿದರೆ ಆಗೋದಿಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಗೌರವಾದ ಮನೋಭಾವನೆಯನ್ನು ಇಟ್ಟುಕೊಳ್ತಕ್ಕಂಥದ್ದನ್ನಾಗಿ ಮಾಡಬೇಕು ಇದನ್ನು ಬಿಟ್ಟು ಇದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೇಳ್ತೇನೆ ಇದಕ್ಕೆ ಭೂನಂದನ ಚಕ್ರ ಅಂತಕ್ಕಂಥ ಒಂದು ಚಕ್ರ ಒಂದು ಇದೆ ಆ ಚಕ್ರವನ್ನು ಇಟ್ಟುಕೊಂಡು ಮತ್ತು ಸಾಲ ತೀರಲಿಕ್ಕೆ ಕೂಡ ಇದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಚಕ್ರ ದುಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು ಸಾಲ ತೀರ್ತಾ ಇಲ್ಲ ಅಂದರೆ ಅಂತಹವರಿಗೆ ಈ ಚಕ್ರವನ್ನು ಮನೆಯಲ್ಲಿಟ್ಟುಕೊಂಡು ಪ್ರತಿನಿತ್ಯ ಪೂಜೆ ಅದರಲ್ಲೂ ವಿಶಿಷ್ಟವಾಗಿ ಮಂಗಳವಾರ ದಿವಸ ತಪ್ಪದೇ ಪೂಜೆಯನ್ನು ಮಾಡಿಕೊಂಡು ಬಂದರೆ ಒಂದು ವರ್ಷದಲ್ಲಿ ಎಂತಹ ಒಂದು ಋಣಬಾಧೆ ಇದ್ದರೂ ಕೂಡ ಅದರಿಂದ ಅವರು ಬಹಳ ಸುಲಭದಲ್ಲಿ ಹೊರಗೆ ಬರಬಹುದು ಈ ಚಕ್ರದ ಆಯಾಮಗಳು ಅದರ ಆಚಾರ ವಿಚಾರ ಹೇಗೆ ಅಂತಂದರೆ ಒಂದು ಲಕ್ಷ ಇದ್ದವನಿಗೆ ಸಾಲ ಇದ್ದವನಿಗೆ ಏನು ಚಕ್ರವೋ ಐದು ಕೋಟಿ ಇದ್ದವನಿಗೆ ಆ ಚಕ್ರ ಅಲ್ಲ ಅದರಲ್ಲಿ ಬದಲಾವಣೆ ಉಂಟು ಪೊಟೆನ್ಸಿ ಈ ರೋಗದಕ್ಕೆ ಔಷಧಿ ಕೊಟ್ಟ ಹಾಗೆ ಆ ರೀತಿಯಾಗಿ ಮಾಡ್ತಾ ಬಂದರೆ ಈ ದುಷ್ಟಪ್ರದಾಯಕನಾಗಿರ್ತಕ್ಕಂತಹ ಮಂಗಳ ದೋಷದಿಂದ ನಾವು ಅತ್ಯಂತ ಸುಲಭದಲ್ಲಿ ಹೊರಗೆ ಬರಬಹುದು ಎಸ್ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ದೋಷದ ಬಗ್ಗೆ ಜೊತೆಗೆ ರಾಶಿಗಳ ಫಲಾಫಲದ ಬಗ್ಗೆ ಕರೆ ಮಾಡಿದಂಥ ವೀಕ್ಷಕರಿಗೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ರಿ ಧನ್ಯವಾದಗಳು ಗುರುಗಳೇ సర్వే సంతు నిరామయా సర్వే భద్రాణి పశ్యన్ మా కచ్చిత్ దుఃఖభాగ్ భవ్ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೋದು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗುರುಜಿಯವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಗುರುಜಿಯವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಇದಾಗಿತಿ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ